ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಗರ್ಭಿಣಿ ಮಹಿಳೆಯರಲ್ಲಿ ಮೊದಲಿನಿಂದಲೂ ಒಂದು ಉತ್ಸುಕತೆ ಇರುತ್ತೆ, ಒಂದು ಡೆಲಿವರಿ ಅನ್ನೋದು ನಾರ್ಮಲ್ ಆಗುತ್ತೋ ಅಥವಾ ಒಂದು ಸಿಸೇರಿಯನ್ ಆಗುತ್ತೋ ಅಂತ ಮೊದಲಿನಿಂದಲೇ ಅದ್ರ ಬಗ್ಗೆ ಒಂದು ಚಿಂತೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ತಲೆಯಲ್ಲಿ 108 ಯೋಚನೆಗಳಲ್ಲೂ ಸಹ ಓಡ್ತಾ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಒಂದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ನೀವು ಕೈಗೊಳ್ಳಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ. ಮೊದಲನೇದಾಗಿ, ನಿಮಗೆ ಒಂದು ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಒಂದು ಹೆಲ್ತಿ ಡಯಟಿಂದ ನೀವು ಈ ಒಂದು ಕೆಲಸಗಳನ್ನು ಶುರು ಮಾಡಬೇಕು. ನಿಮ್ಮ ಡಯಟಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಯುಕ್ತವಾಗಿರುವಂಥ ಆಹಾರವನ್ನು ನೀವು ಸೇವಿಸಬೇಕು. ಇದರಲ್ಲಿ ಫ್ರೆಶ್ ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪು, ತರಕಾರಿ, ಡೈರಿ ಪ್ರಾಡಕ್ಟ್ಸನ್ನು ಖಂಡಿತವಾಗ್ಲೂ ಸೇರಿಸ್ಕೋಬೇಕು. ಆ್ಯಂಟಿಆಕ್ಸಿಡೆಂಟ್ಸ್, ವಿಟಮಿನ್ಸ್ ಪೂರಿತವಾಗಿರುವಂಥ ಆಹಾರವನ್ನು ಸಹ ನೀವು ಖಂಡಿತವಾಗ್ಲೂ ಸೇರಿಸ್ಕೋಬೇಕು. ಇದಕ್ಕೋಸ್ಕರ ನೀವು 7 ವಿವಿಧ ಬಣ್ಣಗಳಿರುವಂಥ ಹಣ್ಣುಗಳು, ಕಾಳುಗಳು, ತರಕಾರಿಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ನೀವು ಹಸಿರು ಸೊಪ್ಪುಗಳು, ಬ್ರಾಕೊಲಿ, ಪಪಾಯ, ಬ್ಲೂಬೆರೀಸ್, ಬಾಳೆಹಣ್ಣು ಇನ್ನಿತರ ಒಂದು ತರಕಾರಿ ಹಣ್ಣುಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಆದ್ದರಿಂದ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಆಹಾರವನ್ನು ನಿಮ್ಮ ಡಯಟಲ್ಲಿ ಸೇರಿಸ್ಕೋಬೇಕು. ಫ್ರೈಡ್ ಫುಡು, ಜಂಕ್ ಫುಡನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಹಾಗೆ ನೀವು ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಡಿಫಿಷಿಯನ್ಸಿ ಇಲ್ಲದೆ ಇರೋ ಥರ ನಿಮ್ಮ ಡಯಟನ್ನು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಬ್ಲಡ್ ಕಡಿಮೆ ಆಗದೇ ಇರೋ ರೀತಿ ನೀವು ಒಂದು ಡಯಟನ್ನು ನೋಡ್ಕೋಬೇಕಾಗುತ್ತೆ. ದೇಹದಲ್ಲಿ ಯಾವುದೇ ಕಾರಣಕ್ಕೂ ಬ್ಲಡ್ ಅಂಶ ಕಡಿಮೆ ಆಗಬಾರ್ದು. ಪ್ರೆಗ್ನೆನ್ಸಿಯಲ್ಲಿ ಊಟ ಉಪಚಾರಗಳ ಮೇಲೆ ತುಂಬ ಧ್ಯಾನವನ್ನು ಕೊಡಬೇಕು ಅಂತ ಹೇಳಲಾಗುತ್ತೆ. ಅದ್ರ ಜೊತೆಗೆ ಬರೀ ಒಂದು ಹಸಿವು ನೀಗಿಸೋದಕ್ಕೆ ಮಾತ್ರ ಆಹಾರವನ್ನು ಸೇವಿಸಬಾರ್ದು, ಒಂದು ಕಂಪ್ಲೀಟ್ ನ್ಯೂಟ್ರೀಷಿಯಸ್ ಫುಡ್ಡನ್ನು ನೀವು ಸೇವಿಸ್ಕೋಬೇಕು. ಅದೇ ಸಮಯದಲ್ಲಿ ಒಂದು ಐರನ್ ಮತ್ತು ಕ್ಯಾಲ್ಶಿಯಂ ರಿಚ್ ಇರುವಂಥ ಫುಡ್ಡನ್ನು ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಡೆಲಿವರಿ ಸಮಯದಲ್ಲಿ ನಿಮಗೆ ಬ್ಲಡ್ ಲಾಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಡಾಕ್ಟರ್ಸ್ನ ಒಂದು ಅಡ್ವೈಸ್ ಮುಖಾಂತರ ನೀವು ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸನ್ನು ಸಹ ನೀವು ತಗೋಬೋದು. ನಿಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡೈಲಿ ನೀವು 20 ನಿಮಿಷ ವಾಕಿಂಗನ್ನು ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ಒಂದು ಪ್ರೆಗ್ನೆಂಟ್ ಆಗ್ತಾ ಇದ್ದಂಗೆ ಬೆಡ್ಡಲ್ಲೇ ಇರಬೇಕು, ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿ ಬೆಡ್ ಮೇಲೆ ಒಂದು 9 ತಿಂಗಳು ಕಲಿಯೋ ರೀತಿ ಮಾಡ್ತಾರೆ. ಆದರೆ ಅದು ಖಂಡಿತವಾಗ್ಲೂ ತಪ್ಪು. ಆದರೆ ಈ ಒಂದು ವಿಚಾರವನ್ನು ತಿಳ್ಕೋಬೇಕು, ಪ್ರೆಗ್ನೆಂಟ್ ಆದ ತಕ್ಷಣ ಒಂದು ಯಾವುದೋ ರೋಗಕ್ಕೆ ತುತ್ತಾದವರಂತೆ ಸದಾಕಾಲ ಬೆಡ್ಡಲ್ಲೇ ಇರೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ತುಂಬ ಭಾರವನ್ನು ಎತ್ತೋದು, ಭಾರವಾದ ಕೆಲಸಗಳನ್ನು ಮಾಡೋದು ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಅದ್ರ ಬದಲು ಡೈಲಿ ರೊಟೀನ್ ವರ್ಕ್ ಏನು ನೀವು ಮಾಡ್ತಾ ಬರ್ತೀರಾ ಅದನ್ನು ಖಂಡಿತವಾಗ್ಲೂ ದಿನನಿತ್ಯ ಮಾಡ್ಬೋದು. ಚಿಕ್ಕ ಪುಟ್ಟ ಕೆಲಸಗಳಾಗ್ಬೋದು, ಅಡುಗೆ ಕೆಲಸ ಆಗ್ಬೋದು, ಮನೆ ಗೂಡಿಸುವಂಥದ್ದು, ಬಟ್ಟೆ ಒಣಗಾಕುವಂಥದ್ದು, ಈ ರೀತಿ ಕೆಲಸಗಳು ಖಂಡಿತವಾಗ್ಲೂ ಮಾಡ್ಬೋದು. ಈಗಿನ ಕಾಲದಲ್ಲಿ ಒಂದು ಪ್ರೆಗ್ನೆಂಟ್ ಆಗ್ತಾ ಇದ್ದಂಗೆ ಯೋಗನೂ ಸಹ ಶುರು ಮಾಡ್ಕೋತಾರೆ. ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಲೇಡಿ ಮಾಡತಕ್ಕಂಥ ಯೋಗನೂ ಸಹ ನೀವು ದಿನಾಲೂ ಮಾಡ್ತಾ ಬರ್ಬೋದು. ಇದರಿಂದ ಒಂದು ಯುಟರಸ್ ಅಲ್ಲಿರುವಂಥ ಮಸಲ್ಸು ಫ್ಲೆಕ್ಸಿಬಲ್ ಆಗುತ್ತೆ. ಇದರಿಂದ ಒಂದು ನಾರ್ಮಲ್ ಡೆಲಿವರಿಗೆ ಖಂಡಿತವಾಗ್ಲೂ ಸಹಕಾರಿಯಾಗಿರುತ್ತೆ. ಇದರ ಜೊತೆಗೆ 8-9 ತಿಂಗಳಲ್ಲಿ ಕೆಲವು ಪರ್ಟಿಕ್ಯುಲರ್ ಯೋಗಾಸನಗಳು ಒಂದು ಅಡ್ವೈಸನ್ನು ಮಾಡಲಾಗುತ್ತೆ. ಒಂದು ಬಟರ್ಫ್ಲೈ ಎಕ್ಸಸೈಸ್ ಆಗಿರ್ಬೋದು, ಸ್ಕ್ವಾಟ್ಸ್ ಆಗಿರ್ಬೋದು, ಒಂದು ಡಕ್ ವಾಕ್ ಆಗಿರ್ಬೋದು, ಈ ರೀತಿ ಎಕ್ಸಸೈಸಸ್ ನೀವು ಕೊನೆಯ ತಿಂಗಳುಗಳಲ್ಲಿ ಮಾಡ್ತಾ ಬರೋದ್ರಿಂದ ನಾರ್ಮಲ್ ಡೆಲಿವರಿಗೆ ತುಂಬ ಒಂದು ಸಹಕಾರಿಯಾಗಿರುತ್ತೆ. ಇದರ ಜೊತೆಗೆ ಪ್ರೆಗ್ನೆಂಟ್ ಲೇಡಿ ಖಂಡಿತವಾಗ್ಲೂ ಈ ಒಂದು ಸಮಯದಲ್ಲಿ ಖುಷಿಯಾಗಿರಬೇಕು. ಅಂದರೆ 7-8-9 ತಿಂಗಳಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು, ಸ್ಟ್ರೆಸ್ ಫ್ರೀ ಆಗಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಗರ್ಭಿಣಿ ಸ್ತ್ರೀಗೆ ಉಂಟಾಗುವಂಥ ಒಂದು ಮೆಂಟಲ್ ಸ್ಟ್ರೆಸ್ ಏನಿದೆ ಅದು ಡೈರೆಕ್ಟಾಗಿ ಬೇಬಿ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಡೆಲಿವರಿ ಮೇಲೂ ಸಹ ಪರಿಣಾಮ ಬೀರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಒಂದು ಸ್ಟ್ರೆಸ್ನಿಂದ ಒಂದು ಡೆಲಿವರಿ ಸಮಯದಲ್ಲಿ ಕಾಂಪ್ಲಿಕೇಷನ್ಸ್ ಆಗುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಆದ್ದರಿಂದ ಈ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಗರ್ಭಿಣಿ ಸ್ತ್ರೀ ಮೆಡಿಟೇಷನ್ನು, ಬ್ರೀತಿಂಗ್ ಎಕ್ಸಸೈಸಸ್ಸನ್ನು ಸಹ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೋದು. 8-9 ತಿಂಗಳಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಸ್ಟ್ರೆಸ್ ಲೆವೆಲ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ. ಅದ್ರ ಜೊತೆಗೆ ನೀವು ಯಾವಾಗಲೂ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೊನೆಯ ತಿಂಗಳುಗಳಲ್ಲಿ ಅಂದರೆ 3rd ಟ್ರೈಮಿಸ್ಟರಲ್ಲಿ ನಿಮ್ಮ ಜೊತೆ ಒಬ್ಬ ಕಂಪ್ಯಾನಿಯನ್ ಇರೋ ರೀತಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಉದ್ದಿನ ಬೇಳೆಯಿಂದ ಒಂದು ಉದ್ದಿನ ನೀರನ್ನು ತೆಗೆದು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಬರೆಸಿ ನೀವು 9 ತಿಂಗಳಲ್ಲಿ ಆಗಾಗ ಸೇವನೆ ಮಾಡ್ತಾ ಬರೋದ್ರಿಂದ ತುಂಬಾ ಉಪಕಾರಿಯಾಗಿರುತ್ತೆ ಒಂದು ನಾರ್ಮಲ್ ಡೆಲಿವರಿಗೆ. ಇದರ ಜೊತೆಗೆ 9 ತಿಂಗಳಲ್ಲಿ ಯಾವುದೇ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ನೆಗ್ಲೆಕ್ಟ್ ಮಾಡದೆ ಇಮಿಡಿಯೇಟಾಗಿ ಡಾಕ್ಟರನ್ನ ಸಲಹೆಯನ್ನು ಪಡ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು ಉತ್ತಮ.
ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.